ಶ್ರೀ ಶಾಂತಪುಂಡ ಮಿರಜಿ ಅರ್ಬನ್ ಕೋಪ್ ಬ್ಯಾಂಕ್ ಪ್ರಸಕ್ತ ವರ್ಷದಲ್ಲಿ 2.10 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ನ್ಯಾಯವಾದಿ ಸುರೇಶ್ ಗರಬುಡೆ ಮಾಹಿತಿ ನೀಡಿದರು. ಚಿಕ್ಕೋಡಿ ನಗರದ ಪ್ರಧಾನ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಆರ್ಥಿಕ ವರ್ಷದಲ್ಲಿ ಬ್ಯಾಂಕು ಸಮಾಧಾನಕಾರಕ ಪ್ರಗತಿ ಸಾಧಿಸಿದ್ದು ಬೆಳಗಾವಿ ಜಿಲ್ಲೆಯಾದ್ಯಂತ 13 ಶಾಖೆಗಳನ್ನು ಹೊಂದಿದ್ದು ಪ್ರಸಕ್ತ ಅವಧಿಯಲ್ಲಿ ಬ್ಯಾಂಕಿನ ಎಲ್ಲಾ ಶಾಖೆಗಳು ಲಾಭದಲ್ಲಿ ಮುಂದುವರೆದಿರ್ತವೆ. ಹೊಸ ವಾಹನ ಕೊಳ್ಳಲು, ಕೈಗಾರಿಕೆಗಳಿಗೆ, ಉದ್ದಿಮೆಗಳಿಗೆ, ವೃತ್ತಿ ನಿರತರಿಗೆ ಹಾಗೂ ಮನೆ ಕಟ್ಟಲು ಮತ್ತು ಖರೀದಿಸಲು ಕಡಿಮೆ ಬಡ್ಡಿ ದರದಲ್ಲಿ ವಿಶೇಷ ಸಾಲ ಯೋಜನೆಗಳನ್ನು ಜಾರಿಗೊಳಿಸಿ ಯಶಸ್ವಿಯಾಗಿದ್ದು ಸದಸ್ಯರಿಗೆ ಅನುಕೂಲ ಮಾಡಿಕೊಡಲಾಗಿದೆ ಎಂದು ಹೇಳಿದರು. ಒಟ್ಟು 5.28 ಕೋಟಿ ರೂಪಾಯಿ ಗ್ರಾಸ್ ಪ್ರಾಫಿಟ್ ಆಗಿದ್ದು ಸುಮಾರು 2.10 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ. ಇನ್ನು 69.74 ಕೋಟಿ ದುಡಿಯುವ ಬಂಡವಾಳ ಹೊಂದಿದೆ ಎಂದು ಹೇಳಿದರು. ಬ್ಯಾಂಕಿನ ಸಂಸ್ಥಾಪಕರು ಹಾಕಿಕೊಟ್ಟ ಸನ್ಮಾರ್ಗದಲ್ಲಿ ಪಾರದರ್ಶಕವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಸದಸ್ಯರ ಗ್ರಾಹಕರ ಹಿತಾಸಕ್ತಿಗಳನ್ನು ಕಾಪಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕತೆಯಿಂದ ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತಿದ್ದು ಅವರ ಆಚಾರ ವಿಚಾರಗಳಂತೆ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೊರಟಿದ್ದೇವೆ. ಆಶೀರ್ವಾದದಿಂದ ನಮ್ಮ ಬ್ಯಾಂಕು ಪ್ರಗತಿಯಲ್ಲಿ ಸಾಗಿದೆ. ಈ ವರ್ಷ 31/3/2023 2.10 ಕೋಟಿ ಲಾಭ ಗಳಿಸಿದೆ ಮತ್ತು ಈಗಾಗಲೇ ನಮ್ಮ ಹಲವು ಯೋಜನೆಗಳು ಸಕ್ಸಸ್ಫುಲ್ ಆಗಿವೆ, ಯಾಕಂದರೆ ಅವು ಯಶಸ್ವಿ ಆಗಿವೆ. ಯಾಕಂದರೆ ವಾಹನ ಸಾಲ ಒಂದೇ ದಿನದಲ್ಲಿ ಕೊಡಲಾಗ್ತಾ ಇದೆ ಮತ್ತು ಹೊಸ ಕಟ್ಟಡ ಮತ್ತು ಬಿಸ್ನೆಸ್ ಸಲುವಾಗಿ ಸಾಕಷ್ಟು ರಿಯಾಯಿತಿ ದರದಲ್ಲಿ ಸಾಲ ಸೌಲಭ್ಯ ಒದಗಿಸಲಾಗ್ತಾ ಇದೆ ಮತ್ತು ಡಿಪಾಸಿಟ್ ಈ ಸಲ 218 ಕೋಟಿಯಾಗಿದೆ. ಮೊದಲು ಹೋದ ವರ್ಷ 206 ಕೋಟಿ ಇತ್ತು, ಈ ಸಲ 14 ಕೋಟಿ ಹೆಚ್ಚಾಗಿದೆ. ಆಮೇಲೆ ಲೋನು 206 ಕೋಟಿ ಇತ್ತು ಲಾಸ್ಟ್ ಇಯರ್, ಈ ವರ್ಷ 141 ಕೋಟಿ ಇದೆ. ಈ ಇದು ಅಂದಾಜು ಒಟ್ಟು 10% ಪ್ರಗತಿಯಾಗಿದೆ. ಓವರಾಲ್ ಎಲ್ಲ NPA 0% ನೆಟ್ NPA 0% ಇದೆ, ಗ್ರಾಸ್ NPA 6.29% ಇದೆ. ರಿಸರ್ವ್ ಬ್ಯಾಂಕು ಸಾಕಷ್ಟು ಕಠಿಣ ಕ್ರಮಗಳನ್ನು ತೊಗ್ತಾ ಇದೆ, ಈಗ ನಿರ್ದೇಶನ ಅಂದರೆ ಸ್ಟ್ರಿಕ್ಟ್ ರೆಗ್ಯುಲೇಷನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡ್ತಾ ಇದೆ. ಅದರಂತೆ ನಾವೆಲ್ಲ ನಡ್ಕೊಳ್ಬೇಕಾಗ್ತದೆ. ಈಗ ಬ್ಯಾಂಕ್ ಅರ್ಬನ್ ಬ್ಯಾಂಕ್ ನಡೆಸೋದು ಭಾಳ ಕಷ್ಟ, ಯಾಕಂದರೆ ಕೋಆಪರೇಟಿವ್ ಸೊಸೈಟಿದು ನಡೆಸೋದು ಈಸಿ ಇದೆ. ಯಾಕಂದರೆ ಆ ಯಾವುದೋ ಒಂದು ವಯೋಲೇಷನ್ ಮಾಡೋಕ್ಕೆ ಯಾವುದೇ ರಿಸರ್ವ್ ಬ್ಯಾಂಕ್ ರೂಲ್ಸ್ ಪ್ರಮಾಣ ಎಲ್ಲ ಬ್ಯಾಂಕ್ ಲೋನ್ ಆಗಲಿ ಡಿಪಾಸಿಟ್ಸ್ ಆಗಲಿ ಯಾವುದೂ ನಾವು ನಡ್ಸ್ಕೊಂಡು ಹೋಗಬೇಕಾಗ್ತದೆ. ಆಡಳಿತ ಮಂಡಳಿಯವರು ಎಲ್ಲರೂ ಮತ್ತು ಸಿಬ್ಬಂದಿ ವರ್ಗ, ಸಾಲಗಾರ ಸಹಕಾರ ಮತ್ತು ಠೇವಣಿದಾರ ಸಹಕಾರದಿಂದ ನಮ್ಮ ಬ್ಯಾಂಕು ಬಹಳ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ. ಅತಿ ಸಾಹಸ್ಯ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಬಹಳ ಪ್ರೋತ್ಸಾಹ ನೀಡ್ತಾ ಇದ್ದೀವಿ. ಮತ್ತು ನಮ್ಮ ಆಡಳಿತ ಮಂಡಳಿಯವರು, ಸಲಹಾ ಸಮಿತಿ ಮಂಡಳಿಯವರ ಸಹಕಾರದಿಂದ ನಮ್ಮ ಬ್ಯಾಂಕ್ ಬಹಳ ಪ್ರಗತಿಯಲ್ಲಿ ನಡೆದಿದೆ. ಇನ್ನು ಮುಂದೆ ನಮ್ಮ ಶಾಂತಪ್ಪ ನಮ್ಮ ಮಿರ್ಜಿಯವರು ಹಾಕಿಕೊಟ್ಟ ಮಾರ್ಗದಲ್ಲಿ ಎಲ್ಲ ಜನರಿಗೆ ಉಪಯೋಗ ಆಗುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಇನ್ನು ಮುಂದೆ. ಈ ಸಂದರ್ಭದಲ್ಲಿ ಬ್ಯಾಂಕಿನ ಉಪಾಧ್ಯಕ್ಷರಾದ ಅನಿಲ್ ಸದಲಗೆ, ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕರಾದ ಕೆಎನ್ ಕುಂಬಾರ ಮತ್ತು ಮುಖ್ಯ ಲೆಕ್ಕಾಧಿಕಾರಿಗಳಾದ RS ವಂದೂರೆ ಮುಂತಾದವರಿದ್ರು. 5 ಕೋಟಿ ಇದು ರಿಸರ್ವ್ ಫಂಡ್ ಇದೆ ಮತ್ತು ಇತರ ನಿಧಿಗಳಿದೆ. 218.61 ಕೋಟಿ ನೀವು ಸಂಗ್ರಹಣೆಯಾಗಿದೆ. 141 ಕೋಟಿ ಮೇಲ್ಪಟ್ಟು ಸಾಲವನ್ನು ಹಂಚಲಾಗಿದೆ. ಒಟ್ಟು ಗುಂತಾವಣಿಗಳು 110 ಕೋಟಿ ರೂಪಾಯಿ ಇದಾವೆ. ಆಮೇಲೆ ಗ್ರಾಸ್ ಪ್ರಾಫಿಟ್ ಅಂತೇವಲ್ಲ, ಅದು 5.28 ಕೋಟಿ ಇದೆ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್, ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ನು ಮತ್ತು ಆಮೇಲೆ ಇನ್ನಿತರ ಪ್ರಾವಿಷನ್ ಎಲ್ಲ ಮಾಡಿ 2.10 ಕೋಟಿ ನಾವು ಪ್ರಾಫಿಟ್ ಕಳಿಸಿದ್ದೀವಿ. ಈಗಾಗಲೇ 13 ಬ್ರ್ಯಾಂಚ್ ಇದ್ದಾವೆ. ಆಮೇಲೆ ನಮ್ಮದು ವರ್ಕಿಂಗ್ ಕ್ಯಾಪಿಟಲ್ 269 ಕೋಟಿ ಇದೆ, 269 ಕೋಟಿ ಮೇಲ್ಪಟ್ಟಿದೆ. ಇನ್ನು ಮುಂದೆ ನಾವು ಬರುವಾಗಂದರೆ ನಾವು ಬ್ರ್ಯಾಂಚ್ ಎಕ್ಸ್ಪಾನ್ಷನ್ನು, ಆನಂತರ ಏರಿಯಾ ಪಾಪ್ಯುಲೇಷನ್ನು ಹೆಚ್ಚು ಮಾಡಿ ಡಿಜಿಟಲ್ ಚಾನಲ್ಸ್, ಅಂದರೆ ಈಗ IMPS UPI ಸೌಲಭ್ಯನ ಕೊಡೋ ವಿಚಾರ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅವುಗಳೆಲ್ಲ ನೀವು ಆಡಳಿತ ಮಂಡಳದ ನಿರ್ಧಾರದಂತೆ ನಾವು ಸಂಜೆ ಇದು ಮಾಡ್ತೀವಿ, ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಲಿಕ್ಕೆ ನಮ್ಮ ತಮ್ಮಲ್ಲಿ ಬಯಸ್ತೇನೆ.